ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಪರೀಕ್ಷೆನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬರೀಬೇಕು ಅಂತಿರ್ತಕ್ಕಂಥ ಅಂದರೆ ಸೆಕೆಂಡ್ ಯು ಸಿ ಪರೀಕ್ಷೆಯ ಹಿಂದಿನ ವರ್ಷಗಳಲ್ಲಿ ಬರೆದು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದೀಗ ಪ್ರಮುಖ ಮಾಹಿತಿ ಪ್ರಕಟ ಆಗಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೀತಿರ್ತಕ್ಕಂತಹ ಏನು ಪ್ರಥಮ ವಾರ್ಷಿಕ ಪರೀಕ್ಷೆ ಏನಿದೆಯಲ್ಲ ಅಂದರೆ ಫಸ್ಟ್ ಎಕ್ಸಾಮ್ ಎಕ್ಸಾಮಿನ್ ಕೊಡ್ತಾರಲ್ಲ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈ ಒಂದು ಪರೀಕ್ಷೆಗೆ ಸೆಕೆಂಡ್ ಯು ಸಿ ಪರೀಕ್ಷೆಯನ್ನು ಹಿಂದಿನ ವರ್ಷಗಳಲ್ಲಿ ಬರೆದು ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇನ್ನು ಸ್ಟಾರ್ಟಿಂಗ್ ಡೇಟ್ನ ಬಿಟ್ಟಿರುವಂತದ್ದು ಕೊನೆ ದಿನಾಂಕನ ಕೂಡ ಪ್ರಕಟ ಮಾಡಿದರೆ ಸೊ ಇದರ ಬಗ್ಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ತಾ ಸೊ ವಿಡಿಯೋ ನೋಡೋಣ ಮೊದಲ ಬಾರಿಗೆ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ ವೀಡಿಯೋ ವೀಕ್ಷಣೆ ಮಾಡ್ತಿರೋ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ಸ್ ಲಿಂಕ್ ಇರುತ್ತೆ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳ ಉತ್ತರ ತಿಳ್ಕೊಬೋದು ಫೇಸ್ಬುಕ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊತ ಇರಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋ ನೋಡೋಣ ಬನ್ನಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇನೆ ವಿಡಿಯೋ ಶೇರ್ ಮಾಡಿ ಅವ್ರಿಗಂತ ವಿಡಿಯೋ ಸಹಾಯ ಆಗುತ್ತೆ ಸೆಕೆಂಡ್ ಪುಸಿನ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ನೋಂದಣಿಯ ಕುರಿತೆಲ್ಲ ಅಪ್ಡೇಟ್ಗಳು ಸಿಗಲಿ ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದೀಗ ಸುತ್ತಲನ್ನು ಪ್ರಕಟ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಳನೇ ಅಂದರೆ ವಿದ್ಯಾರ್ಥಿಗಳಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರತಕ್ಕಂತಹ ದ್ವಿತೀಯ ಪು ಸಿ ವಾರ್ಷಿಕ ಪರೀಕ್ಷೆ ಏನಿದೆ ಅದಕ್ಕೆ ರಿಪೀಟೆಡ್ಸ್ ಅಂದರೆ ಪುನರಾವರ್ತಿತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಬಗ್ಗೆ ಮಾಹಿತಿನ ಕೊಟ್ಟಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಫಾಸ್ಟಾಗಿ ನಿಮಗೆ ಅನ್ನು ಕೊಡ್ತಾ ಇದ್ದೀವಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಿರ್ತಕ್ಕಂಥ ವಿದ್ಯಾರ್ಥಿಗಳೇನಿದೆಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿನ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕಟ್ಟೋದಕ್ಕೆ ದಿನಾಂಕ ಕೂಡ ಪ್ರಕಟ ಮಾಡಿದರೆ ಸೊ ವಿದ್ಯಾರ್ಥಿಗಳಿಗೆ ಫೀಸ್ ಎಷ್ಟಿರುತ್ತೆ ಅಂತ ನೋಡಿದರೆ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಅಂದರೆ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಲ್ಲಿ ಫೇಲ್ ಆಗಿರೋರಾಗಿರ್ಬೋದು ಅಥವಾ ಫಲಿತಾಂಶವನ್ನು ತಿರಸ್ಕರಣೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಏನು ಫೀಸನ್ನು ಪೇ ಮಾಡಬೇಕು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಪ್ರವರ್ಗವಂದರ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅವರಿಗೆ ಯಾವುದೇ ಫೀಸ್ ಇರೋದಿಲ್ಲ ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡ್ಕೊಳ್ಳಬೋದಾಗಿರುತ್ತೆ ಡೈರೆಕ್ಟಾಗಿ ಸೊ ಅದನ್ನು ನೋಂದಣಿ ಮಾಡ್ಕೋಬೇಕಾಗಿರುತ್ತೆ ಯಾವುದೇ ಫೀಸ್ ಇರೋದಿಲ್ಲ ಅಷ್ಟೇ ಸೊ ಒಂದು ವಿಷಯಕ್ಕೆ ಇತರ ವಿದ್ಯಾರ್ಥಿಗಳಿಗೆ ನೂರ ನಲವತ್ತಿರುತ್ತೆ ಎರಡು ವಿಷಯಕ್ಕೆ ಇನ್ನೂರ ಎಪ್ಪತ್ತಿರುತ್ತೆ ಮೂರು ಅಥವಾ ಹೆಚ್ಚಿನ ವಿಷಯ ಫೇಲ್ ಆಗಿದರೆ ನಾನೂರ ಇರುತ್ತೆ ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಒಂದರ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಕಡ್ಡಾಯವಾಗಿ ಸಲ್ಲಿಸಬೇಕಾದಂಥ ಕಟ್ಟಿ ಶುಲ್ಕ ಐವತ್ತು ರೂಪಾಯಿ ಇರುತ್ತೆ ಮಾರ್ಕ್ಸ್ ಕಾರ್ಡ್ ಫೀಸ್ ಅಂತ ಐವತ್ತು ರೂಪಾಯಿ ಎಲ್ಲ ರೂಪಾಯಿ ಮಾಡಬೇಕಾಗುತ್ತೆ ಫಲಿತಾಂಶ ತಿರಸ್ಕರಣೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಲ್ಲ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ನನಗೆ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರಬೇಕಿತ್ತು ಆ ಕಾರಣಕ್ಕೆ ನಾನು ಪರೀಕ್ಷೆ ಬರೀತೀನಿ ಅಂತವರಿಗೆ ಒಂದು ಸಬ್ಜೆಕ್ಟ್ಗೆ ಅಂದರೆ ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ದ್ವಿತೀಯ ಬಾರಿಗೆ ಮತ್ತು ಅಂತಿಮ ಬಾರಿಗೆ ಒಂದು ವಿಷಯಕ್ಕೆ ಮುನ್ನೂರೈವತ್ತು ರೂಪಾಯಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಲಾಸ್ಟ್ ಡೇಟ್ ಯಾವಾಗ ಈ ಒಂದು ಪರೀಕ್ಷೆನ ಕಟ್ಟದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದರೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಸಾಲ ಏನು ಫೇಲ್ ಆಗಿರೋ ಫಲಿತಾಂಶ ತಿರಸ್ಕರಣ ಮಾಡೋರಾಗಿರ್ಬೋದು ಈ ಒಂದು ವಿದ್ಯಾರ್ಥಿಗಳು ಫೀಸನ್ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ದಂಡವಿಲ್ಲದೆ ಯಾವುದೇ ಫೈನ್ ಯಾವುದೇ ವಿದ್ಯಾರ್ಥಿಗಳು ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಫೀಸನ್ನು ಪೇ ಮಾಡೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಯಾವುದೇ ಫೈನಲ್ದೇ ಎಷ್ಟು ವಿದ್ಯಾರ್ಥಿಗಳಿಗೆ ಏನು ಫೀಸ್ ಕೊಟ್ಟಿದ್ದಾರೆ ಲಾಸ್ಟನ್ನೇ ಪೇ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲ ಸಮಯ ಬೇಕು ಅನ್ನೋಂಥವರಿಗೆ ದಂಡ ಶುಲ್ಕದೊಂದಿಗೆ ರಜಾದಿನಗಳನ್ನು ಹೊರತುಪಡಿಸಿ ಪರೀಕ್ಷಾ ಶುಲ್ಕದ ಜೊತೆಗೆ ದಿನವೊಂದಕ್ಕೆ ಐವತ್ತು ರೂಪಾಯಿ ಥರ ತಗೋತಾರೆ ಗರಿಷ್ಠ ವಿದ್ಯಾರ್ಥಿಗಳಿಗೆ ಐನೂರು ರೂಪಾಯಿ ತನಕನು ಫೈನ್ ಹಾಕಬಹುದು ಅಂತ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಅಕ್ಟೋಬರ್ ಹದಿಮೂ ಸಾರಿ ನವೆಂಬರ್ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ತನಕ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕವನ್ನು ದಂಡದೊಂದಿಗೆ ಕಟ್ಟಬೇಕಾಗಿರುತ್ತೆ ಸೊ ಆ ಟೈಮ್ ತನಕ ಕಟ್ತೀವಿ ಅಂತ ವಿದ್ಯಾರ್ಥಿಗಳಿಗೆ ಸೊ ದಿನಕ್ಕೆ ಐವತ್ತು ರೂಪಾಯಿ ಥರ ತಗೋತಾರೆ ಅಕ್ಟೋಬರ್ ಮೂವತ್ತನೇ ತಾರೀಕಿನ ನಂತರದಲ್ಲಿ ಪೇ ಮಾಡ್ತೀವಿ ಅವರಿಗೆ ಸೊ ವಿದ್ಯಾರ್ಥಿಗಳಿಗೆ ಒಂದು ಡೇಟ್ಗಳಿರ್ತವೆ ಇನ್ಸ್ಟಾಮುಲ್ ಕೂಡ ಇದನ್ನು ಅಪ್ಲೋ ಮಾಡಿರ್ತೀವಿ ನಿಮ್ಮೆಲ್ಲ ಸ್ನೇಹಿತರಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವಿದೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ತಿಳಿಸಿ ವಿಡಿಯೋನ ಶೇರ್ ಮಾಡಿ ಮೈ ಮರಿದಿನ ಅವರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವಿದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ